ನಮಸ್ಕಾರ. ಇತ್ತೀಚೆಗೆ ನಾವು ಸಂಸತ್ ಅಧಿವೇಶನ ನಡೀತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಮಾನ್ಸೂನ್ ಅಧಿವೇಶನ ನಡೀತಾ ಇದೆ. ಒಂದು ಅಧಿವೇಶನ ಅಂತ ಹೇಳಿದ ತಕ್ಷಣವೇ ರಾಷ್ಟ್ರದ ಪ್ರಗತಿ ಅಥವಾ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ಅನೇಕ ಸಂಗತಿಗಳನ್ನು ನಿರ್ಣಯಗಳನ್ನು ಮಾಡುವಂತಹ ಒಂದು ಜಾಗ. ನೀವು 2014ನೇ ಸಂದರ್ಭದಲ್ಲಿ ಮೋದಿಜಿಯವರು ಮೊದಲ ಬಾರಿಗೆ ಸಂಸತ್ತಿನಲ್ಲಿ ಪ್ರವೇಶ ಮಾಡಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ಆ ಮೆಟ್ಟಿಲುಗಳಿಗೆ ಸಂಸತ್ ಮೆಟ್ಟಿಲುಗಳಿಗೆ ನಮಸ್ಕರಿಸಿ ಒಳಗಡೆ ಹೋಗಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಯಾಕಂತ ಹೇಳಿದರೆ ಅಲ್ಲಿ ಅದೊಂದು ದೇವಾಲಯದ ರೀತಿಯಲ್ಲಿ ಇಡೀ ರಾಷ್ಟ್ರದ ಪ್ರತಿಯೊಂದು ಅಭಿವೃದ್ಧಿಯ ಕೆಲಸಗಳು ಅಲ್ಲಿ ನಿರ್ಣಯವಾಗುತ್ತೆ. ಆ ರೀತಿಯಾಗಿ ಇಡೀ ದೇಶ ಒಂದು ಅಭಿವೃದ್ಧಿ ಪಥದ ಕಡೆಗೆ ಹೋಗುತ್ತೆ. ಆದರೆ ಕಳೆದ ಅನೇಕ ದಿನಗಳಿಂದ ನಾವು ಗಮನಿಸ್ತಾ ಇದ್ದೇವೆ, ಹಿಂದೆಯೂ ಕೂಡ ನಾವು ಗಮನಿಸಿದ್ದೇವೆ, ವಿರೋಧ ಪಕ್ಷದಲ್ಲಿ ಇರತಕ್ಕಂಥ ಅನೇಕ ನಾಯಕರುಗಳು ಅವರು ನಡೆದುಕೊಳ್ಳುವಂತಹ ರೀತಿಯನ್ನು ಗಮನಿಸಿದಾಗ ಅವರು ನಿಜವಾಗಿ ದೇಶದ ಅಭಿವೃದ್ಧಿಯನ್ನು ಅಥವಾ ನಿಜವಾಗಿ ಅದರಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಹೋಗಿದ್ದಾರಾ ಅಥವಾ ಪ್ರಶ್ನಿಸಿ ಅವರಿಗೆ ಬೇಕಾದಂತಹ ಸಮಸ್ಯೆಗಳೇನಿದೆಯೋ ಅದರ ಬಗ್ಗೆ ಉತ್ತರವನ್ನು ಪಡೆದುಕೊಳ್ಳಿಕ್ಕೆ ಹೋಗಿದ್ದಾರಾ ಅಥವಾ ಉದ್ದೇಶಪೂರ್ವಕವಾಗಿ ಅಧಿವೇಶನ ನಡೆಯದಂತೆ ಮೊದಲೇ ಇದನ್ನು ಯೋಚಿಸಿ ಬಂದಂತೆ ಕಾಣಿಸುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ಇತ್ತೀಚೆಗೆ ಕಳೆದ ಬಾರಿ ಅಂದರೆ ಈಗ ನಡೀತಾ ಇರತಕ್ಕಂಥ ಮಾನ್ಸೂನ್ ಅಧಿವೇಶನದಲ್ಲಿ ಕಂಡಿದ್ದೇವೆ. ಒಂದು ವರದಿಯ ಪ್ರಕಾರ ಮಾನ್ಸೂನ್ ಅಧಿವೇಶನದಲ್ಲಿ ಸುಮಾರು 89 ಗಂಟೆಗಳ ಕಾಲ ಅದು ಅಧಿವೇಶನ ನಡೆದಿಲ್ಲ ಅನ್ನುವಂಥದ್ದು. ಅಂದರೆ ಸರಿಸುಮಾರು 133 ಕೋಟಿ ರೂಪಾಯಿಗಳು ಅದು ನಷ್ಟವಾಗಿದೆ ಅನ್ನೋದು ಗಮನಕ್ಕೆ ಬರ್ತಾ ಇದೆ. ಅಂದರೆ ಒಂದು 133 ಕೋಟಿ ರೂಪಾಯಿಗಳ ನಷ್ಟ ಅಂತ ಹೇಳಿದರೆ ಎಂತಹ ದೊಡ್ಡ ಒಂದು ಅಭಿವೃದ್ಧಿ ಕೆಲಸ ಆಗಲಿಕ್ಕೆ ಇತ್ತು ಅನ್ನೋದನ್ನು ಯೋಚಿಸ್ಬೋದು. ಇನ್ನೊಂದು ಗಮನಿಸಬೇಕಾಗಿದ್ದಂಥ ಅಂಶ ನಮ್ಮ ಅನೇಕರಿಗೆ ಗೊತ್ತಿಲ್ಲ, ಈ 133 ಕೋಟಿ ರೂಪಾಯಿ ನಷ್ಟವಾಗಿದೆ ಅಂದರೆ ಅರ್ಥ ಅದು ಸಾಮಾನ್ಯ ಜನರು ಕಟ್ಟಿರುವಂತಹ ತೆರಿಗೆಯ ಮೊತ್ತ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಒಂದು ಅಂಕಿ ಅಂಶಗಳ ಪ್ರಕಾರ ಒಂದು ಸಂಸತ್ ಅಧಿವೇಶನಕ್ಕೆ ಎಷ್ಟು ವೆಚ್ಚ ತಗಲುತ್ತೆ ಅನ್ನೋದನ್ನು ನಾವು ಸರ್ವೇ ಸಾಮಾನ್ಯ ವ್ಯಕ್ತಿಗಳು ಕೂಡ ಅದನ್ನು ತಿಳ್ಕೊಳ್ಬೇಕಾಗಿದ್ದು ನಮ್ಮ ಕರ್ತವ್ಯ ಆಗತ್ತೆ. ಒಂದು ನಿಮಿಷಕ್ಕೆ 2.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದೇ ರೀತಿ ಒಂದು ಗಂಟೆಗೆ ಹೋಲಿಸಿದರೆ 1.25 ಕೋಟಿ ರೂಪಾಯಿಯಷ್ಟು ಖರ್ಚಾಗುತ್ತೆ. ಒಂದು ದಿನಕ್ಕೆ 10.5 ಕೋಟಿ ರೂಪಾಯಿಯ ವೆಚ್ಚ ಆ ಅಧಿವೇಶನದ ಸೆಷನ್ನನ್ನು ಆ ಅವಧಿಯನ್ನು ನಡೆಸಲಿಕ್ಕೆ ತಾಗುತ್ತೆ ಅಂತಂದರೆ ಎಂತಹ ಒಂದು ತೆರಿಗೆಯ ಮೊತ್ತ 89 ಗಂಟೆಗಳ ಕಾಲ ಅದು ವೇಸ್ಟಾಗಿ ಹೋಯಿತು ಅಂತಂದರೆ ವಿರೋಧ ಪಕ್ಷಗಳು ಇವರು ರಾಷ್ಟ್ರದ ಉದ್ಧಾರವನ್ನು ಬಯಸ್ತಾ ಇದ್ದಾರಾ, ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ ಅಥವಾ ರಾಷ್ಟ್ರದ ನಷ್ಟವನ್ನು ಬಯಸ್ತಾ ಇದ್ದಾರೆ ಅಂತ ಇಲ್ಲಿ ನಾವು ಯೋಚನೆ ಮಾಡಬೇಕಾದಂತಹ ಒಂದು ಸಂದರ್ಭ ಅಂತ ಅಂದ್ಕೊಳ್ತೀನಿ. ಒಟ್ಟು ನೋಡಿದರೆ ಕಳೆದ ಈ ಮಾನ್ಸೂನ್ ಅಧಿವೇಶನದ ಸಂದರ್ಭದಲ್ಲಿ ಸಂಸತ್ತಿನ ಕಲಾಪಕ್ಕೆ ಅಡ್ಡಿಯುಂಟು ಮಾಡಿರುವುದರಿಂದ ರೂಪಾಯಿ 133 ಕೋಟಿ ನಷ್ಟವಾಗಿದೆ. ಪ್ರತಿಪಕ್ಷಗಳ ಏನು ಈ ಗದ್ದಲ ಇತ್ತು, ಇದರ ಪರಿಣಾಮವಾಗಿ ಕಲಾಪ ನಡೆಯಬೇಕಾದಂಥ ಸುಮಾರು 89 ಗಂಟೆಗಳು ವ್ಯರ್ಥವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಪ್ರತಿಪಕ್ಷಗಳು ಭಾರತೀಯ ಆರ್ಥಿಕತೆಗೆ ಹಾನಿ ಉಂಟು ಮಾಡುತ್ತಿವೆ ಮತ್ತು ತೆರಿಗೆದಾರನ ಹಣವನ್ನು ಪೋಲ್ ಮಾಡುತ್ತಿವೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾಗಿ ನಾವು ಎಂತಹ ಸುಭದ್ರ ಸರ್ಕಾರವನ್ನು ಮತ್ತು ವ್ಯಕ್ತಿಗಳನ್ನು ಚುನಾಯಿಸಬೇಕು ಅನ್ನುವಂಥದ್ದನ್ನು ಈ ಕ್ಷಣದಲ್ಲಿ ಯೋಚಿಸಬೇಕಾಗತ್ತೆ. ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.